ಮತ್ತೊಮ್ಮೆ ನಿಮಗೆಲ್ಲರಿಗೂ ಕಾರ್ಗುರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಮೀಟರ್ ಅಥವಾ ಸ್ಕ್ರೂ ಗೇಜ್ ಏನಂತ ಕರಿತೀವಿ ಅದನ್ನು ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ನ ಮಾಡೋದು ಹೇಗೆ, ಆಮೇಲೆ ಏನೇನು ಫಾರ್ಮುಲಾಸ್ ಬರುತ್ತೆ, ಅದಾದಮೇಲೆ ಇದನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ನೋಡೋಣ ಮೈಕ್ರೋಮೀಟರ್ ಅಥವಾ ಸ್ಕ್ರೂ ಗೇಜ್ ಅಂದ್ರೇನು. ಮೈಕ್ರೋಮೀಟರ್ ಅಂತ ಹೇಳಿದ್ರೆ ಮೈಕ್ರೋಮೀಟರ್ ಅಂದರೆ ಹೆಸರಲ್ಲೇ ಇದೆ ಮೈಕ್ರೋ. ಮೈಕ್ರೋ ಅಂದರೆ ಒಂದು ಸ್ಮಾಲ್ ಪಾರ್ಟಿಕಲ್ ಅಥವಾ ಸ್ಮಾಲ್ ಪಾರ್ಟ್ ಏನಿರುತ್ತೆ ಅದನ್ನು ಮೆಜರ್ ಮಾಡುವಂಥ ಒಂದು ಮೆಜರಿಂಗ್ ಟೂಲ್ ಆಗಿರುತ್ತೆ. ಸೊ ಸ್ಕ್ರೂ ಗೇಜ್ ಅಂತ ಏನಂದರೆ, ಸ್ಕ್ರೂ ಗೇಜ್ ಅಂದರೆ ಸ್ಕ್ರೂ ಟೈಪ್ ಅಂದರೆ ನಾವು ಅದನ್ನು ರೊಟೇಟ್ ಮಾಡಿಬಿಟ್ಟು ಸೊ ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಹಾಗೆಯೇ ಗೇಜ್ ಅಂದರೆ ಡಯಾಮೀಟರ್ ಅಥವಾ ಥಿಕ್ನೆಸ್. ಸೊ ಅದನ್ನು ಟೈಟ್ ಮಾಡಿಬಿಟ್ಟು ಅದರ ಒಂದು ಮೆಜರ್ ಮಾಡುವಂಥ ಒಂದು ಆಪ್ಷನ್ ಇರುವಂಥ ಟೂಲ್ ಆಗಿರುತ್ತೆ. ಸೊ ಅದಕ್ಕೆ ಸ್ಕ್ರೂ ಗೇಜ್ ಅಂತ ಕೂಡ ಕರಿತೀವಿ. ಹಾಗೆಯೇ ಮೈಕ್ರೋಮೀಟರ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಸೊ ಹಾಗಿದ್ರೆ ನಾವು ಮೈಕ್ರೋಮೀಟರ್ನ ಏನೇನಕ್ಕೆ ಯೂಸ್ ಮಾಡ್ತೀವಿ? ಸೊ ಒಂದು ಯಾವುದೇ ಒಂದು ಆಬ್ಜೆಕ್ಟ್ ಇರ್ಬೋದು, ಇಲ್ಲ ಒಂದು ಪಾರ್ಟ್ ಇರ್ಬೋದು, ಅದರ ಥಿಕ್ನೆಸ್ ಅಥವಾ ಅದರ ಡಯಾಮೀಟರ್ ಅಥವಾ ಅದರ ಲೆಂತನ್ನು ಮೆಜರ್ ಮಾಡೋದಕ್ಕೆ ನಾವು ಮೈಕ್ರೋಮೀಟರ್ನ ಯೂಸ್ ಮಾಡ್ತೀವಿ. ತುಂಬ ಸ್ಮಾಲ್ ಪಾರ್ಟ್ ಆಗಿರುತ್ತೆ ಅಥವಾ ತುಂಬ ಒಂದು ಮೈಕ್ರೋ ಲೆವೆಲಲ್ಲಿರುವ ಒಂದು ಪಾರ್ಟನ್ನು ಅದರ ಒಂದು ಥಿಕ್ನೆಸ್ ಅಥವಾ ಡಯಾಮೀಟರ್ ಇಲ್ಲ ಅದರ ಒಂದು ಲೆಂತನ್ನು ಮೆಜರ್ ಮಾಡೋದಕ್ಕೆ ನಾವು ಮೈಕ್ರೋಮೀಟರ್ನ ಯೂಸ್ ಮಾಡ್ತೀವಿ. ಲೀಸ್ಟ್ ಏನು ನಾವು ಮೆಜರ್ ಮಾಡ್ಬೋದು, ಒಂದು ಲೀಸ್ಟ್ ವ್ಯಾಲ್ಯೂ ಅಂತ ತೊಗೊಂಡು ಹೋದರೆ ನಾವು ಅದರಲ್ಲಿ ನಿಮಗೆ 0.01 mm ಇರುವಂಥ ಒಂದು ಆಬ್ಜೆಕ್ಟ್ನ ಕೂಡ ನಾವು ಇದರಲ್ಲಿ ಮೆಜರ್ ಮಾಡ್ಬೋದು. ಸೊ ಅದನ್ನು ಇದರಲ್ಲಿ ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಹಾಗಿದ್ರೆ ಮೈಕ್ರೋಮೀಟರ್ ಅಥವಾ ಸ್ಕ್ರೂ ಗೇಜ್ನ ಲೀಸ್ಟ್ ಕೌಂಟ್ ಬಂದುಬಿಟ್ಟು 0.01 mm ಆಗಿರುತ್ತೆ. ಈ 0.01 mm ಹೇಗೆ ಬರುತ್ತೆ? ಸೊ ಇದರಲ್ಲಿ ನಿಮಗೆ ಥಿಂಬಲ್ ಸ್ಕೇಲ್ ಮತ್ತು ಆ ಮೇನ್ ಸ್ಕೇಲ್ ಅಂತ ಎರಡು ಬರುತ್ತೆ. ಸೊ ಥಿಂಬಲ್ ಸ್ಕೇಲಲ್ಲಿ ನಿಮಗೆ 50 divisions ನೀವು ನೋಡ್ಬೋದು. ನೀವು ಯಾವಾಗ ಒಂದು ಕಂಪ್ಲೀಟ್ ರೊಟೇಷನ್ ಮಾಡ್ತೀರಾ ಆ ಥಿಂಬಲ್ ಸ್ಕೇಲ್ನ, ಸೊ ನಿಮಗೆ ಆ ಮೇನ್ ಸ್ಕೇಲಲ್ಲಿ ಒಂದು 0.5 mm ಏನಿರುತ್ತೆ ಅಷ್ಟು ಮೂವ್ ಆಗುತ್ತೆ, ಅಂದರೆ ಅಷ್ಟು ಅದು ಸೊ ಸ್ಲೈಡ್ ಆಗುತ್ತೆ. ಸೊ 0.5 / 50 ಮಾಡಿದ್ರೆ ನಿಮಗೆ 0.01 mm ಬರುತ್ತೆ. ಇದು ಮೈಕ್ರೋಮೀಟರ್ನ ಲೀಸ್ಟ್ ಕೌಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಮೈಕ್ರೋಮೀಟರ್ನ ಪಾರ್ಟ್ಗಳನ್ನು ನೋಡೋಣ ಏನೇನು ಬರುತ್ತೆ ಅಂತ. ಸೊ ಇದರಲ್ಲಿ ನೀವು ಆ ಒಂದು ಮೈಕ್ರೋಮೀಟರ್ನ ಒಂದು ಫಿಗರ್ನ ನೋಡ್ಬೋದು. ಸೊ ಇದರಲ್ಲಿ ನಿಮಗೆ ಮೆಜರಿಂಗ್ ಏನು ಪ್ಲೇಸ್ ಇರುತ್ತೆ ಅಲ್ಲಿ ನಿಮಗೆ ಎರಡು ಪೋರ್ಷನ್ಸ್ ಇರುತ್ತೆ, ಒಂದು ಆನ್ವಿಲ್ ಇನ್ನೊಂದು ಸ್ಪಿಂಡಲ್. ಸೊ ಇದೆರಡು ಪ್ಲೇಸ್ಗಳ ಮಧ್ಯೆ ನಾವು ಒಂದು ಯಾವುದೇ ಆಬ್ಜೆಕ್ಟ್ನ ಇಟ್ಬಿಟ್ಟು ಮೆಜರ್ ಮಾಡ್ತೀವಿ. ಅದಾದಮೇಲೆ ಅದರ ಕೆಳಗಡೆ ನೀವು ಒಂದು ಫ್ರೇಮ್ನ ನೋಡ್ಬೋದು. ಸೊ ಈ ಫ್ರೇಮ್ ಇರುತ್ತೆ, ಅದಾದಮೇಲೆ ನಿಮಗೆ ಮೇನ್ ಸ್ಕೇಲ್ನ ನೋಡ್ಬೋದು ನೀವು. ಮೇನ್ ಸ್ಕೇಲ್ ಅದರ ಪಕ್ಕದಲ್ಲೇ ಥಿಂಬಲ್ ಸ್ಕೇಲ್ ಅಂತ ಕರಿತೀವಿ. ಸೊ ಆ ಥಿಂಬಲ್ ಸ್ಕೇಲ್ ಇರುತ್ತೆ, ಅದರ ಪಕ್ಕದಲ್ಲಿ ನೀವು ರ್ಯಾಚೆಟ್ ಇರುತ್ತೆ, ಅದನ್ನು ರೊಟೇಟ್ ಮಾಡಿಬಿಟ್ಟು ನೀವು ಆ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀರ. ಅದರ ಪಕ್ಕದಲ್ಲಿ ನೀವು ಮೇನ್ ಸ್ಕೇಲ್ ಮತ್ತು ಫ್ರೇಮ್ನ ಮಧ್ಯದಲ್ಲಿ ನಿಮ್ಮೊಂದು ಲಾಕಿಂಗ್ ನಟ್ನ ಕೂಡ ನೋಡ್ಬೋದು. ಸೊ ಇದನ್ನು ಯಾವುದೇ ಮೆಜರ್ಮೆಂಟ್ ಯಾವುದೇ ಡಿಸ್ಟರ್ಬ್ ಆಗದಿರೋದಕ್ಕೋಸ್ಕರ ಸೊ ಈ ಲಾಕಿಂಗ್ ನಟ್ನ ಕೊಟ್ಟಿರ್ತಾರೆ. ಸೊ ಲಾಕಿಂಗ್ ನಟ್ನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಮೆಜರ್ಮೆಂಟ್ನ ನೀವು ತೊಗೊಂಡ ಮೇಲೆ ಸೊ ಅದನ್ನು ಲಾಕ್ ಮಾಡಿಬಿಟ್ಟು ನೀವು ಅದನ್ನು ಮೆಜರ್ನ ಹೋಲ್ಡ್ ಮಾಡ್ಬೋದು, ಆ ಮೆಜರ್ಮೆಂಟ್ನ ಹೋಲ್ಡ್ ಮಾಡಿ ಇಟ್ಕೋಬೋದು. ಸೊ ಇದಿಷ್ಟು ಮೇಜರ್ ಪಾರ್ಟ್ಸ್ ಆಗಿರುತ್ತೆ. ಸೊ ಈ ಮೈಕ್ರೋಮೀಟರ್ನಲ್ಲಿ ರೀಡಿಂಗ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ MSR + TSR × LC. ಸೊ MSR ಅಂದರೆ ಮೇನ್ ಸ್ಕೇಲ್ ರೀಡಿಂಗ್, TSR ಅಂದರೆ ಥಿಂಬಲ್ ಸ್ಕೇಲ್ ರೀಡಿಂಗ್, ಹಾಗೆಯೇ LC ಅಂದರೆ ಲೀಸ್ಟ್ ಕೌಂಟ್. ಸೊ ಈ ಮೂರನ್ನು ನಾವು ತೊಗೊಂಡ್ರೆ ನಾವು ಇದನ್ನು ಕಂಪ್ಲೀಟಾಗಿ ಅದರಲ್ಲಿ ಏನು ಅದರ ಡಯಾಮೀಟರ್ ಇರುತ್ತೆ, ಅದರ ಒಂದು ಸೊ ಮೆಜರ್ಮೆಂಟ್ ಏನಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಿಮಗೊಂದು ಮೆಜರ್ಮೆಂಟ್ ಆಲ್ರೆಡಿ ಒಂದು ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಅದರಲ್ಲಿ ನಿಮಗೆ ಮೇನ್ ಸ್ಕೇಲಲ್ಲಿ 5 mm ವರೆಗೆ ನಿಮ್ಗೆ ಕಾಣಿಸ್ತಾ ಇದೆ, 5 mm ಅವರಿಗೆ ಕಾಣಿಸ್ತಾ ಇದೆ. ಹಾಗೆಯೇ 0 line ಕೆಳಗಡೆ ಸೊ ಅದರಲ್ಲಿ 0.5 mm ಅನ್ನೋ ಅದು ಕೂಡ ನಿಮಗೆ ಇದರಲ್ಲಿ ವಿಸಿಬಲ್ ಆಗಿದೆ. ಸೊ ಹಾಗಿದ್ರೆ ಈ ಒಂದು ಮೆಜರ್ಮೆಂಟ್ ಅನ್ನೋದು 5.5 to 6 mm ಒಳಗಡೆ ಇರುತ್ತೆ. ಸೊ ಇದಂತೂ ಕ್ಲಿಯರ್ ಆಗಿರುತ್ತೆ. ಹಾಗಿದ್ರೆ ಯಾವ ವ್ಯಾಲ್ಯೂನ ಮತ್ತೆ ತೊಗೋಬೇಕು ನಾವು, ಇನ್ನು ಅದರ ಕಂಟಿನ್ಯೂಷನ್ ವ್ಯಾಲ್ಯೂ ಯಾವ ತೊಗೋಬೇಕು? ಈ 0 line ಏನಿದೆ ನಿಮಗೆ ಥಿಂಬಲ್ ಸ್ಕೇಲ್ನ ರೀಡಿಂಗ್ ನೋಡಿ. ಸೊ ಅದರಲ್ಲಿ ನಿಮಗೆ 28 ಏನಿದೆ ಆ ನಂಬರ್ಗೆ ಮ್ಯಾಚ್ ಆಗ್ತಾ ಇದೆ, 25, 26, 27, 28 ಅಲ್ಲಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ಇವಾಗ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ನಿಮಗೀಗ 5.5 ಏನಿದೆ, 5 MSR + TSR × LC. ಸೊ MSR ವ್ಯಾಲ್ಯೂ ಬಂದು 5.5 mm, ಹಾಗೆ ಪ್ಲಸ್ TS ಥಿಂಬಲ್ ಸ್ಕೇಲ್ ರೀಡಿಂಗ್ ಬಂದುಬಿಟ್ಟು 28 ಇದೆ. ಸೊ 28 ಅಲ್ಲಿ ಆ್ಯಡ್ ಮಾಡಬೇಕು, ಹಾಗೆಯೇ ಇಂಟು 0.01 mm ಏನಿದೆ ಅದು ಲೀಸ್ಟ್ ಕೌಂಟ್ ಆಗಿರುತ್ತೆ. ಇವುಗಳನ್ನ ಆ್ಯಡ್ ಮಾಡಿದರೆ 5.5 + 0.28 ಆಗುತ್ತೆ. 0.28 × 5.5 ಅಂದರೆ 5.78 mm. ಇದು ಇದರ ಒಂದು ಡೈಮೆನ್ಷನ್ ಆಗಿರುತ್ತೆ, ಇದರ ಡಯಾಮೀಟರ್ ಅಥವಾ ಲೆಂತ್ ಆಗಿರ್ಬೋದು. ಸೊ ಇದು ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದೆ. ಇನ್ ಕೇಸ್ ಇದರಲ್ಲಿ 0.5 mm ಏನಿದೆ ಆ ಥಿಂಬಲ್ ಸ್ಕೇಲ್ನ ಪಕ್ಕದಲ್ಲಿ 0.5 mm ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ 5 mm ನೀವು ತೊಗೋಬೋದು, ಮೇನ್ ಸ್ಕೇಲ್ ರೀಡಿಂಗ್ ತೊಗೋಬೇಕಾಗತ್ತೆ. ಅದಾದಮೇಲೆ 0.28 mm ಅಂದರೆ
28 × 0.01 mm ಏನಿದೆ ಅದು 0.28 mm ಆಗುತ್ತೆ 5.28 mm ಆಗುತ್ತೆ ಯಾಕಂದ್ರೆ 0.5 mm ಏನಿದೆ ಜೀರೋ ಲೈನ್ ಕೆಳಗಡೆ ನಮ್ಗೆ ಕಾಣಿಸ್ತಾ ಇರಲ್ಲ ಮೇನ್ ಸ್ಕೇಲ್ ಜೀರೋ ಸ್ಕೇಲಲ್ಲಿ ಸೊ ಅದ್ರ ಆ ರೀಡಿಂಗ್ನ 5 + 0.28 mm ನಾವು ಆ್ಯಡ್ ಮಾಡಿದ್ರೆ ನಮಗೆ 5.28 mm ಬರುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಿಕಾಷನ್ಸ್ನ ನೀವು ಏನು ತಗೋಬೇಕು ಅಥವಾ ನೀವು ಈ ಥರ ಒಂದು ಮೆಜರ್ಮೆಂಟ್ ಅಥವಾ ರೀಡಿಂಗ್ ತೊಗೊತಾ ಇದ್ರೆ ಅಂತ ಹೇಳಿದ್ರೆ ಸೊ ಎರರ್ನ ನೀವು ಯಾವಾಗಲೂ ಫಸ್ಟಿಗೆ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಕೆಲವೊಂದು ಮೈಕ್ರೋಮೀಟ್ರಲ್ಲಿ ಎರರ್ ಇರುತ್ತೆ ಇನ್ನು ಕೆಲವು ಮೈಕ್ರೋಮೀಟ್ರಲ್ಲಿ ಕ್ಯಾಲಿಬ್ರೇಟೆಡ್ ಆಗಿದ್ರೆ ಎರರ್ ಇರೋದಿಲ್ಲ ಸೊ ಎರರ್ನ ಚೆಕ್ ಮಾಡೋದು ಹೇಗೆ ಸೊ ಯಾವಾಗಲೂ ಎರರ್ನ ಚೆಕ್ ಮಾಡಬೇಕಂದ್ರೆ ಫಸ್ಟ್ ನೀವು ಆ ಆನ್ವಿಲ್ ಮತ್ತು ಸ್ಪಿಂಡಲ್ ಏನಿದೆ ಸೊ ಅದನ್ನು ನೀವು ಕಂಪ್ಲೀಟಾಗಿ ಥಿಂಬಲ್ನ ರೊಟೇಟ್ ಮಾಡಿದ್ರೆ ಸೊ ಯಾವಾಗ ಎರಡು ಕಾಂಟ್ಯಾಕ್ಟ್ ಆಗುತ್ತೆ ನಿಮಗೆ ಜೀರೋ ಮೇನ್ ಸ್ಕೇಲ್ನಲ್ಲಿರೋ ಜೀರೋ ಹಾಗೆಯೇ ಥಿಂಬಲ್ ಸ್ಕೇಲಿರೋ ಜೀರೋ ಕೂಡ ಮ್ಯಾಚ್ ಆಗಬೇಕು ಬಟ್ ಇದು ಯಾವಾಗ ಇದು ಕೋಯಿನ್ಸೈಡ್ ಆಗಲ್ಲ ನಿಮಗೆ ಅಲ್ಲಿ ಎರರ್ ಇದೆ ಅಂತ ಅರ್ಥ ಸೊ ಎರರ್ ಯಾವ ಎರರ್ ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಜೀರೋಗೆ ಜೀರೋ ಮ್ಯಾಚ್ ಆಯಿತು ಅಂದರೆ ಅದು ಜೀರೋ ಎರರ್ ನೀವು ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಏನು ರೀಡಿಂಗ್ ಬರುತ್ತೆ ನೀವು ಅದನ್ನು ಡೈರೆಕ್ಟಾಗಿ ತೊಗೋಬೋದು ಇನ್ ಕೇಸ್ ಸೊ ಜೀರೋ ಬಂದುಬಿಟ್ಟು ನಿಮಗೆ ಜೀರೋಗೆ ಮ್ಯಾಚ್ ಆಗ್ತಾ ಇಲ್ಲ ಇನ್ ಕೇಸ್ 5 ಅಲ್ಲಿದೆ 6 ಅಲ್ಲಿದೆ 10 ಅಲ್ಲಿದೆ ಅಥವಾ ನಿಮಗೆ ಸೊ ಪ್ಲಸ್ ಪಾಸಿಟಿವ್ ವ್ಯಾಲ್ಯೂಸ್ ಏನಿದೆ ಅದನ್ನು ನಾವು ಪಾಸಿಟಿವ್ ಎರರ್ ಅಂತ ಕರಿತೀವಿ ಸೊ ಪಾಸಿಟಿವ್ ಎರರ್ ಇತ್ತು ಅಂತೇಳಿದ್ರೆ ಸೊ ನೀವು ಏನು ರೀಡಿಂಗ್ ತೊಗೊತೀರಾ ಆ ರೀಡಿಂಗ್ನ ಏನು ಆ ಪಾಸಿಟಿವ್ ಎರರ್ ವ್ಯಾಲ್ಯೂ ಇದೆ ಅದನ್ನು ಅದರಿಂದ ನಿಮಗೆ ಅದನ್ನು ಮೈನಸ್ ಮಾಡಬೇಕು ಸೊ ಆವಾಗ ನಿಮಗೆ ಒಂದು ಅಕ್ಯುರೇಟ್ ವ್ಯಾಲ್ಯೂ ಬರುತ್ತೆ ಇನ್ ಕೇಸ್ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಇದೆ ಅಂದರೆ ನಿಮಗೆ ಜೀರೋಗೆ ನಿಮಗೆ ಲೈಕ್ 49 ಮೀಟ್ ಆಗ್ತಾಯಿದೆ ಇಲ್ಲ ನಿಮಗೆ 48 ಆಗ್ತಿದೆ 45 ಆಗ್ತಾಯಿದೆ ಸೊ ಅದು ಬಂದು ನೆಗೆಟಿವ್ ಜೀರೋ ಎರರ್ ಸೊ ನೆಗೆಟಿವ್ ಜೀರೋ ಎರರ್ ಬಂತು ಅಂದರೆ ನೀವು ಆವಾಗ ನೀವು ಏನು ನೀವು ವ್ಯಾಲ್ಯೂ ಮೆಷರ್ ಮಾಡಿರ್ತೀರ ಸೊ ಆ ವ್ಯಾಲ್ಯೂಗೆ ಇದನ್ನು ಆ್ಯಡ್ ಮಾಡಬೇಕು ಸೊ ಆವಾಗ ನಿಮಗೆ ಅಕ್ಯುರೇಟ್ ವ್ಯಾಲ್ಯೂ ಕೂಡ ನೀವು ತೊಗೋಬೋದು ಇಲ್ಲಾಂದರೆ ನಿಮ್ಮ ವ್ಯಾಲ್ಯೂಸ್ ಬಂದು ನೀವು ಕರೆಕ್ಟಾಗಿ ಮೆಷರ್ ಮಾಡಿರ್ತೀರ ಸೊ ನೀವು ಬಟ್ ಈ ಎರರ್ನ ನೀವು ಚೆಕ್ ಮಾಡಿಕೊಂಡು ನೀವು ಮೆಷರ್ ಮಾಡಿಲ್ಲ ಅಂತೇಳಿದ್ರೆ ಸೊ ನಿಮಗೆ ಆ ವ್ಯಾಲ್ಯೂ ಏನು ಬಂದಿರುತ್ತೆ ಅದು ರಾಂಗ್ ಆಗಿರುತ್ತೆ ಸೊ ಪ್ಲೀಸ್ ನೀವು ಯಾವುದೇ ಮೆಷರ್ಮೆಂಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಎರರ್ ಇದೆ ಅಥವಾ ಏನು ಎರರ್ ಇದೆ ಅನ್ನೋದನ್ನು ಚೆಕ್ ಮಾಡಿಕೊಂಡ್ರೆ ಸೊ ಒಳ್ಳೆಯದು ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಂಡ್ ಈ ವೀಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಮೀಟ್ರಿಂದ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅದನ್ನು ಮೆಷರ್ಮೆಂಟ್ ತೊಗೊಳೋದು ಹೇಗೆ ಏನೇನು ಪಾರ್ಟ್ಸ್ಗಳು ಬರ್ತವೆ ಸೊ ಏನು ಪ್ರಿಕಾಷನ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಮರದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ.